ವಿಜಯಪುರ ಜಿಲ್ಲೆ ನಿಡುಗುಂದಿ ತಾಲೂಕಿನ ಎಲ್ಲಾ ಬಿಜೆಪಿ ಮುಖಂಡರು ಸೇರಿ ಬಾಕಿನ ಅರ್ಪಣೆ ಮಾಡಿ ಗಂಗಾ ಪೂಜೆ ನೆರವೇರಿಸಿದ್ದಾರೆ. ದಿನಾಂಕ 24 ರಂದು ಗಂಗಾ ಪೂಜೆ ಮಾಡಲಾಯಿತು. ಬಿಜೆಪಿ ಮುಖಂಡರಾದ ಬಸವರಾಜ್ ಕುಂಬಾರ್ ಇವರು ಕೃಷ್ಣಾ ಕಣಿವೆ ರೈತ ಸಂರಕ್ಷಣೆ ಸಮಿತಿ ಅಧ್ಯಕ್ಷರು ಮತ್ತು ಮಠದ ರುದ್ರಮಣಿ ದೇವರು ಶಿವಾನಂದ ಅವಟಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಸೋಮನಗೌಡ ಬಿರಾದಾರ್ ಕರಿಯಪ್ಪ ಆಸಂಗಿ ಯಮನಪ್ಪ ಪೂಜಾರಿ ಮುತ್ತಪ್ಪ ಕಮಟಗಿ ತಿರುಪತಿ ಬಂಡಿ ಮಲ್ಲಯ್ಯ ಗಣಾಚಾರಿ ಶಿವಾಚಾರ್ಯ ಚಿಮ್ಮಲ್ಗಿ ಇವರೆಲ್ಲರೂ ಸೇರಿ ಕೃಷ್ಣಾ ನದಿಗೆ ಬಾಗಿನ ಅರ್ಪಣೆ ಮಾಡಿ ಗಂಗಾ ಪೂಜೆ ನೆರವೇರಿಸಿದರು. ಕಳೆದ ವರ್ಷ ನಾವು ಮಾಡಕಾಗಿಲ್ಲ ಈ ವರ್ಷ ಮಾಡೋಣ ಅಂತ ಹೇಳಿ ಆದರೆ ನಿನ್ನೆ ದಿನ ನಾವು ಮತ್ತು ನನ್ನ ಆತ್ಮೀಯ ಗೆಳೆಯರಾದಂಥ ಶಿವಾನಂದ ಔಟಿ ಅವರು ಕೂಡಿ ಚರ್ಚೆ ಮಾಡಿದಾಗ ಇದು ಅಣೆಕಟ್ಟು ಸರ್ಕಾರದ ಅಧೀನದಲ್ಲಿ ಇರುವುದರಿಂದ ಇಲ್ಲಿ ಏನಾದರೂ ಮಾಡಬೇಕಾದ್ರೆ ನೀವು ಪೊಲೀಸರು ಪರ್ಮಿಷನ್ ತಗೋಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆ ಪೊಲೀಸರು ಇಲ್ಲ ನಮಗೆ ಈ 100 200 1000 ಗಟ್ಟಿ ಮಂದಿ ಆದರೆ ನಾವು ನಿಮಗೆ ಪರ್ಮಿಷನ್ ಕೊಡೋಂಗಿಲ್ಲ ಅಂತ ಹೇಳಿದರು. ಆದರೆ ಮನಸ್ಸಿನಾಗ ಮಾಡ್ಕೊಂಡ್ಬಿಟ್ಟಿದ್ದು ನಾವು ಸಂಕಲ್ಪ ಆಗಿದ್ದು ನಮ್ಮದು ಸರ್ ನಾವು ಬಾಗಿನ ಅರ್ಪಣೆ ಮಾಡಬೇಕನ್ನುವಂಥದ್ದು. ಶ್ರೀಗಳ ಆಶೀರ್ವಾದದಿಂದ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಶ್ರೀಗಳು ನಾವು ಕೂಡಿ ಬೆಚ್ಚಿ ನಿಂತಾಗ ನಾನು ಕೇಳಿದೆ ಅವರಿಗೆ ಆ ಥರ ಹಿಂಗೆ ನಡಗತ್ತೀನಿ ನಾವು ಆಶೀರ್ವಾದ ಮಾಡ್ತೀರ ಅಂತ. ಇಲ್ಲ ನಂದು ಒಂದು ಕಾರ್ಯಕ್ರಮ ಐತೆ ಹಣಕಾಸು ನೋಡಿದ್ರು ಅದು ಮುಗಿದ ನಂತರ ನಾನು ಬರ್ತೀನಿ ನಿಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿದರು. ಅದೇ ರೀತಿ ನನಗೆ ನನ್ನ ಅತಿ ಆತ್ಮೀಯಗಳವ್ರು ಇವ್ರನ್ನ ಬಿಟ್ಟು ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದು ಕಾಟಿಕೊಂಡಿರ್ಬೋದು ಬೂದಾಳ ಇರ್ಬೋದು ಒಟ್ಟೊಡಗಿರ್ಬೋದು ಬಳಬಟ್ಟಿ ಇರ್ಬೋದು ನಾನು ಹೇಳಲೇಬೇಕು. ಆದರೆ ನಾನು ಯಾರಿಗೆ ನೇರವಾಗಿ ನೀವು ನಮ್ಮ ಕಾರ್ಯಕ್ರಮ ಬರ್ರಿ ಅಂತ ಹೇಳೋಕೆ ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ನಮಗೆ ಹೇಳ್ಯಾರ ಅಂದ್ರೆ ನೀವು ಒಂದು ಮಾತು ನಾಲ್ಕು ಬಂದು ಮಾತಾಡೋದು ಕೂತಾಗ ಒಬ್ರಿಗೊಬ್ರು ಹೇಳೋರೆ ಬಸವರಾಜರು ನನಗೆ ಯಾಕೆ ಹೇಳಿಲ್ಲ ಬಸವರಾಜರು ನನಗೆ ಯಾಕೆ ಹೇಳಿಲ್ಲ ಅನ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವರ್ಷ ಸುಮ್ಮನೆ ಎಷ್ಟು ಜನ ಬರ್ತಾರೆ ಬರಲಿ ಒಂದಷ್ಟು ನಾನು ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ನಿನ್ನೆ ನಮ್ಮ ಅಕ್ಕವರಿಗೆ ಅಮಿತ್ಕರ್ ಅಕ್ಕವರಿಗೆ ಕೇಳಿದೆ. ಅದು ಸಮಯನೂ ಇರಲಿಲ್ಲ ಭಾಳ ಕಡಿಮೆ ಸಮಯ ಇತ್ತು 5 ಗಂಟೆಗೆ. ನಾವು ಪ್ರತಿ ವರ್ಷ ಕುಂಭಮೇಳ ಮಾಡುವಂಥ ಸಂದರ್ಭದಲ್ಲಿ ನೂರಾರು ಜನ ಸೋದರಿಯರನ್ನು ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡುವಂಥ ಸಂಪ್ರದಾಯ. ಆದರೆ ಈ ವರ್ಷ ಅದಕ್ಕೆ ಯಾವುದಕ್ಕೂ ಪರ್ಮಿಷನ್ ಇಲ್ಲದ ಸಲುವಾಗಿ ನಾವು ಇದ್ದಂಥ ಮುಗಿಸ್ಬೇಕಂತ ಹೇಳಿ ನಿನ್ನೆ ನಮ್ಮ ಆತ್ಮೀಯ ಮಿತ್ರರಂಥ ಶಿವಾನಂದ ಔಟಿ ಅವರು ಇಲ್ಲ ನಿಮ್ಮ ಕಾರ್ಯಕ್ರಮ ಹೆಂಗರೇ ಇರಲಿ ಅಜ್ಜರು ಕರ್ಕೊಂಡು ಮಾಡಿಬಿಡುವಂದ್ರಿ ಅಂತ ಹೇಳಿದ ತಕ್ಷಣ ಇದೆಲ್ಲ ಅರೇಂಜ್ಮೆಂಟ್ ಆಯಿತು. ಅದರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ತೊಂದರೆ ಆಗಿದ್ದರೆ ದಯವಿಟ್ಟು ನನಗೆ ಕ್ಷಮಿಸ್ರಿ. ಆದರೆ ನಾನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೆ. ಇದು ಈ ಕಾರ್ಯಕ್ರಮ ಇಲ್ಲಿ ಥರ ಯಶಸ್ವಿ ಆಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನೀರು ಮತ್ತು ಮಣ್ಣನ್ನು ಯಾಕೆ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಇದ್ದರೆ ಕರೆಸ್ತಿದ್ದೆ. ಅದು ಮಣ್ಣಿನ ಬಗ್ಗೆ ಹೇಳೋರು ಇರ್ಬೋದು ನೀರಿನ ಬಗ್ಗೆ ಹೇಳೋರು ಇರ್ಬೋದು ಯಾವುದು ಬೆಳೆಗಳ ಬಗ್ಗೆ ಹೇಳೋರು ಇರ್ಬೋದು ತೀರ್ಮಾನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಎಲ್ಲ ನಮ್ಮ ರೈತರ ಬಳಗದೊಂದಿಗೆ ಮಾಡ್ತೀನಿ ಅನ್ನುವಂಥ ಒಂದು ಆಶ್ವಾಸವನ್ನು. ನಾನು ಕೃಷ್ಣಾ ಕಣಿವೆ ರೈತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ಬಸವರಾಜ್ ಕುಂಬಾರ್ ಅಂತ. ಸರಿಯಾಗಿ ಇವತ್ತಿನ ದಿವಸ ಕಳೆದು 18 ವರ್ಷಗಳಿಂದ ನಾವು ಈ ಕಾಲುವೆ ಮುಖಾಂತರ ನೀರನ್ನು ಪಡಿತಾ ಇದ್ದೇವೆ. ಅಂದಿನಿಂದ ಹಮ್ಮಿಕೊಂಡು ಸತತವಾಗಿ 18 ವರ್ಷಗಳಿಂದ ಈ ಕೃಷ್ಣಾ ಮಾತೆಗೆ ಬಾಗಿನರ್ಪಣೆ ಕಾರ್ಯಕ್ರಮ ಕೃಷ್ಣಾ ಕಣಿವೆ ಹಿತರಕ್ಷಣಾ ಸಮಿತಿ ನಡೀತಿತ್ತು. ಕಳೆದ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಒಂದು ಮೊದಲುಗೊಳಿಸಲಾಯಿತು. ಆದರೆ ಹಿಂದಿನ ವರ್ಷದಲ್ಲಿ ಕೂಡ ಅನಾರೋಗ್ಯದಲ್ಲಿ ನಮ್ಮ ಕೃಷ್ಣಾ ಸಮಿತಿ ಅಧ್ಯಕ್ಷರು ಬಸವರಾಜ್ ಕುಮಾರ್ ಅವರೇ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿರೋದ್ರಿಂದ ಅವತ್ತಿನ ದಿವಸ ಅವರಿಗೆ ಬಂದಿದ್ದು ಪಾಲ್ಗೊಳ್ಳಲಾಗಲಿಲ್ಲ. ಇರುವಂಥ ಎಲ್ಲ ರೈತರು ಬಂದು ಇಲ್ಲಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅವರು ಮಾತ್ರ ಆಗಿದ್ದಿಲ್ಲ. ಇದುವತ್ತು ಆ ಕೃಷ್ಣಾ ಮಾತೆಯ ಕೃಪೆಯಿಂದ ಈ ಭಾಗದ ರೈತರು ಹಸಿರೀಕರಣ ಆಗ್ತಾ ಇದೆ. ಹಸಿರೀಕರಣ ಆಗಬೇಕಾದ್ರೆ ಈ ಭಾಗದ ಈ ಕೃಷ್ಣಾ ಮಾತೆಗೆ ಪೂಜೆ ಸಲ್ಲಿಸುವ ಮುಖಾಂತರ ಈ ರೈತರ ಒಂದು ನಮನಗಳು ಸಲ್ಲಿಸುವಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆ ಎಲ್ಲರ ರೈತರ ಒಂದು ಸಹಾಯ ಸರ್ಕಾರ ಅವರ ಒಂದು ಪ್ರೀತಿ ವಿಶ್ವಾಸದೊಂದಿಗೆ ಕಳೆದ 18 ವರ್ಷ ಯಶಸ್ವಿಯಾಗಿ ನಡೀತಾ ಇದೆ. ಅದರಂತೆ ಇದರಂತೆ ಕೂಡ ನಾವು ಕಳೆದ 10 ವರ್ಷಗಳಿಂದ 12 ವರ್ಷಗಳಿಂದ ಮಹಾಬಳೇಶ್ವರದಲ್ಲಿ ಈ ಕೃಷ್ಣಾ ಮಾತೆಯಲ್ಲೇ ಉದ್ಭವ ಆಗಿದ್ದಾಳೆ.
ಅಲ್ಲಿ ಕೂಡ ನಾವು ವಿಕ್ರಮಾದಿತ್ಯನ ಪೂಜೆ ಮಾಡುವ ಮುಖಾಂತರ ಅಲ್ಲಿ ಕೂಡ ಭಾಗ್ಯನ ಅರ್ಪಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡು ವಿಕ್ರಮಾದಿತ್ಯಗೆ ನಾವು ಒಂದು ಪೂಜೆ ಸಲ್ಲಿಸ್ತಾ ಇದ್ದೇವೆ ಆ ತಾಯಿಯ ಕೃಪೆಯಿಂದ ಇವತ್ತು ನಮ್ಮ ರೈತರ ನಾಡು ಹೆಸರಾಗಿದೆ ಮೊದಲ ಬರಡು ಭೂಮಿ ನಮ್ಮ ಬಿಜಾಪುರ ಜಿಲ್ಲೆ ಬಾಗಲಕೋಟೆಗಳಿತ್ತು ಇವತ್ತು ಈ ಆಲಮಟ್ಟಿ ಅಣೆಕಟ್ಟಿನ ಕಟ್ಟಿರೋದ್ರಿಂದ ಇದೆಲ್ಲರ ಬಹಳ ಹೆಸರಾಗಿದೆ ವಿಕ್ರಮಾದಿತ್ಯ ಇದೇ ರೀತಿ ನಮಗೆಲ್ಲರಿಗೂ ಕೂಡ ಹಸಿರೀಕರಣ ಮಾಡಲು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ರೈತರ ಉರುಪು ಹುಮ್ಮಸ್ ಹೇಳಿ ಕೊಡೋದಕ್ಕೆ ನಮಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡು ನಾನು ಶಿವಾನಂದವತಿ ಕೃಷ್ಣಾನಂದಿ ಸಹಸ್ರ ಭಾಗ್ಯನ ಅರ್ಪಣ ಕಾರ್ಯಕ್ರಮದಲ್ಲಿ ಪಟ್ಟಿಸಿಟ್ಟು ಸುಂದರಪ್ಪನವರೇ ಗುರು ಹಿರಿಯರೇ ಆ ನೀರನ್ನು ಎಲ್ಲ ಒಂದು ಸದ್ಬಳಕೆ ಮಾಡಿ ಪ್ರತಿಯೊಬ್ಬರೂ ಕೂಡ ರೈತರು ಒಕ್ಕಲಿಗರು ನೀವು ಒಳ್ಳೆಯ ರೀತಿಯಾಗಿ ಅದನ್ನು ಹರಿಸಿಕೊಂಡು ನೀವು ಮಣ್ಣನ್ನು ಸಂರಕ್ಷಣೆ ಮಾಡಿ ಒಳ್ಳೆ ಒಳ್ಳೆಯ ಫಲಗಳನ್ನು ಪಡೆಯುತ್ತಿರುವಂತಹ ಈ ದಿನದಲ್ಲಿ ಇವತ್ತಿನ ದಿನ ಗಂಗಾದೇವಿಗೆ ನಮಸ್ಕಾರ ಮಾಡಿ ಆಕೆಗೆ ಭಾಗಿನ ಅರ್ಪಣೆ ಮಾಡಿ ಆ ಕೃಷ್ಣಾ ನದಿ ತಾಯಿಗೆ ನಾವೇನು ಮಾಡಬೇಕು ಅಂದರೆ ಆ ತಾಯಿಗೆ ನಮ್ಮೆಲ್ಲರಿಗೂ ಕೂಡ ಒಂದು ಆಯು ಅವರ ಆರೋಗ್ಯ ಒಂದು ನೀರನ್ನು ಕೃಷ್ಣ ಮಾಡ್ತಾಯಿ ಅಂತೇಳಿ ಆ ಗಂಗಾ ಮಾತೆಗೆ ಬೇಡಿಕೊಳ್ತಕ್ಕಂಥ ಈ ಜನ ಇದು ಯಾವುದಪ್ಪ ಅಂತಂದ್ರೆ ಗುರುಪೌರ್ಣಿಮೆ ಇವತ್ತಿನ ದಿವಸನೂ ಕೂಡ ಇಷ್ಟೊಂದು ಮಂದಿ ನೀವೆಲ್ಲ ಕೂಡಿಕೊಂಡು ಈ ಸಂತೋಷದಂಥ ಈ ಕಾರ್ಯಕ್ರಮ ಭಾಗ್ಯನ ಅರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ ಭಾಳ ಸಂತೋಷ. ನೀವೆಲ್ಲ ರೈತರು ಮುಖ್ಯವಾಗಿರ್ತಕ್ಕಂಥದ್ದ ನೀರು ಪ್ರತಿಯೊಬ್ಬರಿಗೂ ನೀರು ಬೇಕು ಎಲ್ಲೋ ಕೆಲಸ ನಡೆಯೋದು ಆ ಪ್ರಕಾರವಾಗಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಇದೆಲ್ಲ ಎಂಥದ್ದಪ್ಪ ಅಂತಂದ್ರೆ ಹೊರಡಾಗಿರ್ತಕ್ಕಂಥ ಜಮೀನು ಇಲ್ಲಿ ನೀರನ್ನ ಇಲ್ಲ ಅಂಥ ಒಂದು ನೀರಿಗಾಗಿ ನಾವೆಲ್ಲ 5 ವರ್ಷಗಳವರೆಗೆ ತಪಸ್ಸು ಮಾಡಿ ನೀರು ಬರಬೇಕು ಅಂತೇಳಿ ಆ ಪ್ರಕಾರವಾಗಿ ಭಗವಂತನ ಒಂದು ಒಳ್ಳೆಯ ಬೆಳೆ ಬೆಳೆದ ಒಳ್ಳೆಯ ಬೆಳೆಗೆ ತಕ್ಕವಾಗಿರತಕ್ಕಂಥ ಬೆಲೆ ಇರಬೇಕು ಅನ್ನೋ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.